ಬಾಂಬೆ ಡೈರಿ ಕುರಿತು ಬರಿತೀನಿ ಅಂದ್ರಿ, ಬರೆದು ಮುಗೀತಾ? ಯಾವಾಗ ರಿಲೀಸ್ ಆಗುತ್ತೆ? ರಿಲೀಸ್ ಮಾಡ್ತೀನಿ, ಹತ್ತತ್ರ ನವೆಂಬರ್ ಡಿಸೆಂಬರ್ ರಿಲೀಸ್ ಆಗುತ್ತೆ. ದಟ್ ಹೆಸರು ಚೇಂಜ್ ಮಾಡಿದ್ದೀನಿ ಈಗ. ಏನು ಸರ್? ಬಾಂಬೆ ಫೈಲ್ಸ್. ಬಾಂಬೆ ಫೈಲ್ಸ್, ಕಾಶ್ಮೀರ್ ಫೈಲ್ಸ್, ಕಾಶ್ಮೀರ್ ಫೈಲ್ಸ್ ತರ ಅದೇ ರೀತಿ ಬಾಂಬೆ ಫೈಲ್ಸ್. ಯಾವ ರೋಚಕ ವಿಷಯಗಳನ್ನು ನಾವಲ್ಲಿ ಎದುರು ನೋಡಬಹುದು? ಇಲ್ಲ, ಸಂಪೂರ್ಣವಾಗಿ ರಾಜಕಾರಣ ಇದೆ. ಸಮ್ಮಿಶ್ರ ಸರ್ಕಾರದ ಪತನ, BJP ಸರ್ಕಾರದ ಸ್ಥಾಪನ, ಆ ನಂತರದಲ್ಲಿ ಇಲ್ಲಿ ತನಕ ನಡೆದು ಬಂದಂಥ ರಾಕ್ಷಸ ರಾಜಕಾರಣ, ಇದೆಲ್ಲ ಕೂಡ ಅದರೊಳಗಿದೆ. ಕೆಲವು ರಾಜಕೀಯ ನಾಯಕರು ಇದನ್ನು ತಡೆ ಹಿಡಿತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅದು ಇದೆ. ಅದನ್ನು ಸೇರಿಸ್ಬಿಡ್ತೀರಾ ಬುಕ್ಕಲ್ಲಿ? ಅಲ್ಲ, ಅದು ಇಲ್ಲ, ಬೇಡ. ಯಾಕೆಂದರೆ ನಾನು ಹೇಳ್ತೀನಲ್ಲ, ನಾನು ಬರೆದ ಮೇಲೆ ಅದು ಪಬ್ಲಿಷ್ ಆದಮೇಲೆ ಭಾಳಷ್ಟು ಪ್ರಶ್ನೆಗಳು ಬರ್ಬೋದು ನನಗೆ. ಭಾಳಷ್ಟು ಪ್ರಶ್ನೆಗಳು ನನ್ನ ವ್ಯಕ್ತಿಗತವಾಗಿ ಬರ್ಬೋದು. ಬೇರೆ ಬೇರೆ ಅದೆಲ್ಲ ಎದುರಿಸಕ್ಕೆ ತಯಾರಿದ್ದೀನಿ. ನಾನು ತಯಾರಾಗಿದ್ದೆ. ನಾನು ಪುಸ್ತಕ ಬರೆದಿದ್ದೀನಿ, ಅದನ್ನು ಫಿಕ್ಷನಲ್ಲಿ ಬರೆದಿದ್ದೀನಿ. ಅದನ್ನು ಈ ಪುಸ್ತಕ ಹೊರತಂದ ಮೇಲೆ ಪಕ್ಷ ನಿಮ್ಮನ್ನೇನಾದರೂ ಕೈ ಬಿಡೋ ಚಾನ್ಸಸ್ ಇದೆಯಾ? BJP ಯಾವ ಪಕ್ಷ ನನ್ನ ಕೈ ಬಿಟ್ಟರು ಪರವಾಗಿಲ್ಲ, ಜನ ನನ್ನ ಕೈ ಬಿಡಲ್ಲ ಅಂತ ನನ್ನ ನಂಬಿಕೆ ಇದೆ ಅಷ್ಟೆ. ಜನ ಇಂಪಾರ್ಟೆಂಟ್ ಇವ್ರ ಪಾರ್ಟಿಯಲ್ಲ.